ಕೊಳಚೆ ನಿರ್ಮೂಲನಾ ನಿಗಮದ ಅಧ್ಯಕ್ಷರ ಸ್ವಕ್ಷೇತ್ರದಲ್ಲಿ ತುಂಬಿ ನಿಂತಿರುವ ಘಟಾರ್ಗಳು. ಅಥಣಿ ತಾಲೂಕಿನಲ್ಲಿ ಒಂದು ಕಡೆ ಕೊರೋನಾ ಮಹಾಮಾರಿ ಅಬ್ಬರದ ಜೊತೆಗೆ ಸಾಂಕ್ರಾಮಿಕ ರೋಗವು ಹರಡುವ ಭೀತಿಯಲ್ಲಿ ಪಟ್ಟಣದ ಜನತೆ ಆತಂಕಕ್ಕೀಡಾಗಿದ್ದಾರೆ. ಕೊಳಚೆ ನಿರ್ಮೂಲನಾ ನಿಗಮದ ಅಧ್ಯಕ್ಷ ಮಹೇಶ್ ಕುಮಟಳ್ಳಿ ಸ್ವಕ್ಷೇತ್ರದಲ್ಲಿ ಒಳಚರಂಡಿಗಳು ಸರಿಯಾಗಿ ಕಾರ್ಯನಿರ್ವಹಣೆಯಾಗದೆ ಗಬ್ಬೆದ್ದು ನಾರುತ್ತಿವೆ. ಗಟಾರ್ ನೀರು ಅಥಣಿ ಪಟ್ಟಣದ ಹೃದಯ ಭಾಗದ ಅಂಬೇಡ್ಕರ್ ವೃತ್ತ ಸಮೀಪದ ವಿಜಯಪುರ ರಸ್ತೆ ಮೇಲೆ ಹರಿಯುತ್ತಿವೆ. ಇದರಿಂದ ಪ್ರಯಾಣ ಅನಿವಾರ್ಯವಾಗಿ ಕೊಳಚೆ ನೀರಿನಲ್ಲಿ ಸಂಚಾರ ಮಾಡಬೇಕಾಗಿದೆ. ಪಟ್ಟಣದ ವಿವಿಧ ಭಾಗದಲ್ಲಿ ಈ ರೀತಿ ಚರಂಡಿಗಳು ತುಂಬಿ ನಿಂತು ಅಥಣಿಗೆ ಬರುವ ಪ್ರಯಾಣಿಕರಿಗೆ ಸ್ವಾಗತ ಮಾಡಿಕೊಡುತ್ತಿವೆ. ರಾಜ್ಯದ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಸ್ವಕ್ಷೇತ್ರದಲ್ಲಿ ಸ್ವಚ್ಛತೆ ಹಾಗೂ ಸೌಂದರ್ಯ ಕಾಪಾಡಿಕೊಳ್ಳಲು ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂದು ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಅಥಣಿ ಪಟ್ಟಣದಲ್ಲಿ ದಿನೇ ದಿನೇ ಕೊರೋನಾ ವೈರಸ್ ಹೆಚ್ಚಾಗಿದೆ. ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಅಧಿಕಾರಿಗಳು ಪಟ್ಟಣದ ಸ್ವಚ್ಛತೆಗೆ ಮೊದಲು ಆದ್ಯತೆ ನೀಡಬೇಕೆಂದು ಸ್ಥಳೀಯ ನಿವಾಸಿ ಬುರಾನ್ ಜಮಾದರ್ ಆಗ್ರಹಿಸಿದ್ದಾರೆ. ಗಟರ ಹದಿನಲ್ಲ ಸರ್ರ, ಮತ್ತು ಅದು ಜನನೂ ಹದಾಡತ್ತದ. ಈ ಕಡೆ ಬಿಜಾಪುರ ರೋಡ್ ಹೋಗೋದ, ಸಿದ್ಧೇಶ್ವರ ಗಡಿ ದೇವಸ್ಥಾನಕ್ಕೆ ಹೋಗೋ ಜನಾನ ಹೋಗೋ ಮುಂದೆ ಎಲ್ಲ ಕೊಳಚಿನೂ ದಾಟಿ ಹೋಗ್ಬೇಕು, ಮೇಗಿ ಸುಡಿಸ್ಕೊಂಡು ತಿರುಗಾಡಬೇಕು. ಅದು ನೀರು ಇದ್ರಾಗ ಗಟ್ರಕ್ಕೆ ಹಾದಿಗೆ ಬರ್ಲಾಗ್ತದ. ಮತ್ತು ಅದನ್ನು ಅದು ಇನ್ನು ಮುಂದಿನ ಅದು ಕರ್ಮ ನೀವು ತಗೋಬೇಕು. ಹೋಗಾರು ಬರೋರಿಗೆ ಭಾಳ ತೊಂದರೆ ಆಗ್ಲತ್ತದ. ಮತ್ತು ಅದರಿಂದ ಏನು ಪ್ರಾಬ್ಲಮ್ ಆಗತ್ತೈತೆ ರೀ ಸರ್? ಅದು ಏನಾಗತ್ತಾರೆ, ಔಷಧಿ ಹೊಡೆಯಂಗಿಲ್ಲ. ಮತ್ತು ನೂರ ಒಂದು ರೋಗ ಬಂದವ, ಮಾರಿ ಕಟ್ಕೊಂಡು ತಿರುಗಾಡೋದು ಜಡ ಆಗೈತಿ. ಮತ್ತು ಮೇಗ್ ಸಿಡ್ದು ಅಂತಂದ್ರೆ ಅದು ಅರ್ಬಿ ತೆಗೆದು ಹೋಗಬೇಕಾಗ್ತದೆ. ಅದಕ್ಕೊಂದು ಏನ್ರಿ ಪರಿಹಾರ ತಗೋಬೇಕಾಗ್ತದೆ. ಆಮೇಲೆ ಶಾಸಕರನ್ನ ಕರ್ಮ ತಗೋಬೇಕು, ಅವ್ರು ಬಂದು ನೋಡ್ಬೇಕು. ಮತ್ತು ಅಲ್ಲಿ ಅವರು ಅವರ ಕೈ ತಳಗ ಇದ್ದವ್ರ ಅಧಿಕಾರಿಗಳು ರಗಡ್ ಬಂದಿದ್ದಾರೆ, ಅವರು ಬಂದು ಕರ್ಮ ತಗೋಬೇಕು. ಎಷ್ಟು ದಿನ ಅಥವಾ ವಾರ ಹತ್ತು ಹರಿಲಾಗ್ತದೆ, ಅವ್ರು ಏನು ಕರ್ಮ ತಗೋಬಾರ.